ಪ್ರಿಯರಾದವರೆ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಇಂದು ದೇವರು ನಿಮ್ಮನ್ನು ನೋಡಿ ಒಂದನ್ನು ಹೇಳುತ್ತಾರೆ. ಏಷಾಯ 54:14 ವಾಕ್ಯದಲ್ಲಿ, ನನ್ನ ಮಗನೇ ನನ್ನ ಮಗಳೇ, ನಿನಗೆ ಹೆದರಿಕೆ ಇರುವುದಿಲ್ಲ, ನಾಶನವು ದೂರವಾಗಿರುವುದು, ನಿನ್ನ ಹತ್ತಿರಕ್ಕೆ ಬಾರದು. ಭಯ, ದಿಗಿಲು, ಯಾವುದೋ ಒಂದು ಕಾರ್ಯ ನಿಮ್ಮನ್ನು ಭಯಪಡಿಸುವ ಹಾಗೆ ಇದೆಯಾ? ನಿಮ್ಮೊಳಗೆ ದಿಗಿಲು ಉಂಟು ಮಾಡುವ ಹಾಗೆ ಇದೆಯಾ? ಏನಾಗುತ್ತದೋ ಹೇಗಾಗುತ್ತದೋ ಎಂದು ಕಂಗಾಲಾಗಿದ್ದೀರಾ? ದೇವರು ಹೇಳುತ್ತಾರೆ, ಭಯ ನಿನ್ನನ್ನು ಸಮೀಪಿಸದು, ನೀನ್ ಭಯಪಡಬೇಡ, ನಾನಿದ್ದೇನೆ ನಿನಗೆ, ದಿಗಿಲಿಗೆ ನೀನ್ ದೂರವಾಗಿರುವಿ, ಅದು ಸಮೀಪಿಸದು ಎಂದು ದೇವರು ಹೇಳುತ್ತಾರೆ. ಯಾಕೆಂದ್ರೆ ದೇವರು ಹೇಳುತ್ತಾರೆ, ನಾನಿದ್ದೇನೆ ನಿನಗೆ, ಆಕಾಶ ಭೂಮಿ ಉಂಟು ಮಾಡಿದವರು, ಸೈತಾನ ತಲೆಯನ್ನ ಜಜ್ಜಿದವರು, ಕೆಂಪು ಸಮುದ್ರ ವಿಭಾಗಿಸಿದವರು, ಎರಿಕೋವನ್ನ ಕೆಡವಿದವರು, ಯೋರ್ದಾನನ್ನು ವಿಭಾಗಿಸಿ ನಿಲ್ಲಿಸಿದವರು, ಗಾಳಿಯನ್ನು ಕಡಲನ್ನು ಅಡಗಿಸಿದವರು, ನಾನ್ ಸಂಗಡ ಇದ್ದೇನಲ್ಲ, ಮತ್ತ್ಯಾಕೆ ನೀನ್ ಭಯಪಡಬೇಕು? ಸನ್ನಿವೇಶವನ್ನ ಕಂಡು ಭಯಪಡಬೇಡ. ಭಯಪಡುವ ಹಾಗೆ ಅಲೆಗಳು ಬರಬಹುದು, ಅದು ಹಿಂದೆ ಹೋಗುತ್ತದೆ, ನಿನಗೆ ಅದು ಕೇಡು ಮಾಡದು. ಆದ್ದರಿಂದ ನೀನ್ ಭಯಕ್ಕೆ ದೂರವಾಗಿರುವಿ, ದಿಗಿಲು ನಿನ್ನನ್ನು ಸಮೀಪಿಸದು, ದೇವರು ನಿಮಗೆ ಹೇಳುತ್ತಾರೆ. ಎಷ್ಟು ಸಂತೋಷ ಅಲ್ಲವಾ? ಹೇಳುವವರು ಎಲ್ಲವನ್ನೂ ಸೃಷ್ಟಿಸಿದವರು, ಆದ್ದರಿಂದ ಭಯಪಡಬೇಡಿ. ಸಮುದ್ರ ಅಲೆಗಳಂತೆ ಕಷ್ಟಗಳು ಬರುತ್ತಲೇ ಇರಬಹುದು, ಅದು ಸಮುದ್ರದಲ್ಲಿ ಬೀಸುವ ಬಿರುಗಾಳಿಯಂತೆ ಗಾಳಿ ಬರುತ್ತಲೇ ಇರಬಹುದು. ಅಲೆಗಳು ಮತ್ತೆ ಮತ್ತೆ ಬರುವ ಹಾಗೆ ಬರುತ್ತವೆ, ಆದರೆ ಆ ಎಲ್ಲೆಯನ್ನ ದಾಟಿ ಬರುವುದಿಲ್ಲ, ಹಿಂತಿರುಗಿ ಹೋಗುತ್ತದೆ. ಭಯಪಡುವ ಹಾಗೆ ನಿಮ್ಮ ಜೀವಿತದಲ್ಲಿ ಕಷ್ಟಗಳು ಬರುತ್ತಿರಬಹುದು, ಒಂದರ ಹಿಂದೆ ಒಂದು, ಒಂದರ ಹಿಂದೆ ಒಂದು. ನಿಮಗೆ ಕೇಡು ಮಾಡಲಾಗದು, ನಿಮ್ಮನ್ನು ನಾಶ ಮಾಡಲಾಗದು, ನಿಮ್ಮನ್ನು ಜಯಿಸಲಾಗದು. ಯಾಕೆಂದರೆ ಗಾಳಿಯನ್ನು ಕಡಲನ್ನು ಗದರಿಸಿ ಅಡಗಿಸುವ ದೇವರು ಜೊತೆಗಿದ್ದಾರೆ, ಸರಿನಾ? ಈಗ ನೀವು ಹೇಳುವಿರಾ, ನಾನು ಭಯಪಡೆನು ದೇವರೇ, ನಾನಿನ್ನು ದಿಗಿಲು ಪಡುವುದಿಲ್ಲ, ನೀವು ನನಗೆ ಇದ್ದೀರಾ, ಹೇಳುತ್ತೀರಾ ನಂಬಿಕೆಯಿಂದ? ತಂದೆಯೇ, ನಿಮ್ಮ ವಾಗ್ದಾನಕ್ಕಾಗಿ ಸ್ತೋತ್ರ, ನಾನು ಭಯಪಡುವುದಿಲ್ಲ, ದಿಗಿಲಿಗೆ ಸ್ಥಳ ಕೊಡುವುದಿಲ್ಲ, ನೀವು ನನ್ನೊಂದಿಗೆ ನಮ್ಮೊಂದಿಗೆ ಇದ್ದೀರಾ, ಭಯಪಡುವ ಹಾಗೆ ಏನೂ ನಡೆಯುವುದಿಲ್ಲ, ಯಾವುದು ಕೇಡು ಮಾಡದು, ನನಗೆ ಜಯ ಕೊಡುವ ದೇವರಿಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್, ಆಮೇನ್.